ನಮಸ್ತೆ ನಮಸ್ತೆ ಸ್ವಾಗತ ಸುಸ್ವಾಗತ ಮತ್ತೆ ಹೊಚ್ಚ ಹೊಸ ವ್ಲಾಗಿಗೆ ಸೊ ಇವತ್ತು ನಾವು ಇಲ್ಲಿ ಶಿರು ಪಾರ್ಕಿನ ರೋಡ್ ಒಳಗೆ ಅದೇವಿ ಸೊ ಇಲ್ಲಿ ಮುಂದೆ ಬಂದ ಕೂಡಲೇ ಸೀದಾ ಹೋಗಿ ಲೆಫ್ಟ್ ತೊಗೊಂಡ್ಬಂದ್ರೆ ಒಂದು ಸುಜುಕಿ ಶೋರೂಮ್ ಬರ್ತೈತಿ ಅಯ್ಯೇ ಟ್ರಾಫಿಕ್ ಆಗಿಬಿಡುತ್ತಲ್ಲ ಇಲ್ಲಿ ಬ್ಲಾಕ್ ಚಾಲೂ ಮಾಡಿ ಕೂಡಲೇ ಓಹೋ ಪಾರ್ಕಿಂಗ್ ಅಣ್ಣ ನಾ ಬಂದೆ ತಡ್ರಿ ಓಹೋ ತಾರ್ ಸೆಕ್ಸಿ ಹಾಂ ಈಗ ಸೀದಾ ಹೋಗಿ ಲೆಫ್ಟ್ ತೊಗೊಂಡ್ಬಿಟ್ರೆ ಅಲ್ಲಿ ಸುಜುಕಿ ಶೋರೂಮ್ ಬರ್ತೈತಿ ಆ ಸುಜುಕಿ ಶೋರೂಮ್ ಒಳಗೆ ವಿ ಸ್ಟಾಮ್ 250 ಅಂತ ಒಂದು ಗಾಡಿ ಇಟ್ಟಿರ್ತಾರೆ ಆ ಗಾಡಿ ರಿವ್ಯೂ ಮಾಡ್ಕೊಂತೀನಿ ನಾನು ಇವತ್ತು ಯಾರು ಯಾಕಡೆ ಹೊಂಟ್ರ ಏನು ಹೊಂಟ್ರ ಯಾರು ಎಲ್ಲಿಗೆ ಏನು ಅನ್ನೋದು ತಿಳಿಯತ್ತಿಲ್ಲ ಪೊಲೀಸ್ ಇದ್ರೂ ಹಿಂಗೈತೆ ಟ್ರಾಫಿಕ್ ವಿ ಸ್ಟಾರ್ಮ್ 250 ಒಂದು ರಿವ್ಯೂ ಮಾಡ್ಕೊಂತೀನಿ ಈಗ ಅದು ಕೊಡ್ತಾರೋ ಇಲ್ಲೋ ಅದು ಗೊತ್ತಿಲ್ಲ ಟೆಸ್ಟೆಡ್ ಅಂತ ಹೇಳಿ ಕೇಳಿ ಬಂದೇನಿ ಈಗ ಐ ಮೀನ್ ಕೇಳೇನಿ ಕಾಲ್ದಾಗ ಈಗ 5000 ಬಂದೆ 5 ನಿಮಿಷ 10 ನಿಮಿಷ ಅಂತೇಳಿ ಅಂದೇನಿ ಸೊ ಹೋಗೋಣಂತ ತೋರಿಸ್ತೇನಂತ ಹಂಗೈತಿ ಸುಜುಕಿ ವಿ ಸ್ಟಾಮ್ 250 SXO ಏನೋ ಐತದ ಹೇಳ್ತೇನಂತ ನಿಮ್ಗೆ ಕಂಪ್ಲೀಟ್ಲಿ ಆ ಹಾ 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 ಅಣ್ಣ ಒಂದು ಕಡೆಯರ ಹೋಗು ನೀನಾರ ಹೋಗು ನಾನಾರ ಹೋಗ್ತೇನೆ ಸರಿ ಇಲ್ಲ ಅಯ್ಯಯ್ಯೋ ಬರ್ತೀರೋ ಹೋಗ್ತಿರೋ ಏನು ಹೆಂಗೋ ಸೊ ಇವಾಗ ನಾವು ಹಿಂಗೆ ಬಂದು ಆ್ಯಕ್ಚುಲಿ ಅಲ್ಲಿ ಅದನ್ನು ಕಟ್ ಮಾಡೋಕೆ ಇದು ಆಫ್ಲೋಡ್ ಮಾಡಿ ಹಾಕ್ತೇನೆ ನಾನು ಫುಟ್ಪಾತ್ ಮ್ಯಾಗ ಹೊಂಟೇನಿ ಸೊ ಸಾರಿ ಓ ಈಸಿ ಏನು ಮಜಾ ಬರ್ತೈತೆ ಹೇಳಪ್ಪ ಅಡ್ವೆಂಚರ್ ಕ್ಯಾಟಗರಿ ಬೈಕ್ಸ್ ಚುಮ್ಮೇಶ್ವರಿ ಆ್ಯಕ್ಚುಲಿ ಒಂದೊಂದು ಕಿಲೋಮೀಟ್ರಿಗೂ ಇಲ್ಲಿದೆ ಸಿಗ್ನಲ್ ಅಲ್ಲೊಂದು ಐತೆ ಒಂದು ಕಿಲೋಮೀಟ್ರಿಗೂ ಇಲ್ಲ ಅರ್ಧ ಕಿಲೋಮೀಟ್ರಿಗೆ ಒಂದು ಇನ್ನೊಂದು ಸಿಗ್ನಲ್ ಐತೆ ಇಲ್ಲಿ ಏನು ಬರ್ದಾರಪ್ಪ ಇಲ್ಲ ಅಯ್ಯ 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 ಗ್ರೀನ್ ಐತೋ ಮ್ಯಾಗ ಹುಮ್ ಅಯ್ಯ ಕಾಲೇಜ್ ಕಲಾತಾರಲ್ಲ ಇವ್ರ ಗ್ರೀನ್ ಅಂದ್ರೆ ಮೀನಿಂಗ್ ರೆಡ್ ಅಂದ್ರೆ ಮೀನಿಂಗ್ ಗೊತ್ತಿಲ್ಲನ ಶೇ ಓಕೆ 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 ವಿ ಹ್ಯಾವ್ ಬಲತ್ ಸುಜುಕಿ ಹಿಯರ್ ಓಹೋಹೋ ಬ್ಲ್ಯಾಕ್ ಆ್ಯಂಡ್ ರೆಡ್ ಐತಲ್ಲ ಇಲ್ಲಿ ವಿಸ್ಟಮ್ ಟೆಸ್ಟೆಡ್ 6366 ಅಂತೇನ ಐತೆ ನೋಡ್ರಿ ನಂಬರ್ ಎಸ್ ಹಾಯ್ ಆರಾಮ್ ನಿಮ್ಗೆಲ್ಲ ನೋಡ್ದಂಗೆ ಸರ್ ಓ ಎಸ್ 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 ಇಲ್ಲ ಐತೆ ನೋಡ್ರಿಪ್ಪ ಸುಜುಕಿ SX 250 ಓಹೋಹೋ ಹಾ ಹಾ ಏನಪ್ಪ ಇದೆ ಬೆಂಡಿ ಬೆಂಡಿ ಮ್ಯಾಗ ಏನಾರು ಕುಂತೀರ ನಾನು ಎಷ್ಟು ಕಂಫರ್ಟೇಬಲ್ ಐತಲ್ಪ ಬಿಗ್ ಬೈಕ್ ಫೀಲ್ ಐತಿ ಅಂದ್ರೆ ಫಸ್ಟ್ ಫ್ಲೋರ್ ಮ್ಯಾಗ ಕುಂತಂಗೆ ಫೀಲ್ ಆಗತ್ತೈತೆ ನನಗೆ ಫಸ್ಟ್ ಸುಜುಕಿ SX 250 ವಿ ಸ್ಟಾರ್ಮ್ ಭಾಳ ದೊಡ್ಡದೈತೆ ನನಗೆ ಸರಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಐ ಥಿಂಕ್ ಸೇಮ್ ಐತಿ ಸ್ಪೀಡೋಮೀಟರ್ ಕಾಣತೈತೆ ನನಗಲ್ಲಿ ಫ್ಯೂಲ್ ಇಂಡಿಕೇಟರ್ ಐತಿ ಆ್ಯಂಡ್ ಗಿಯರ್ ಶಿಫ್ಟ್ ಇಂಡಿಕೇಟರ್ಸ್ ಅದಾವ ಹ್ಯಾಂಡ್ಲಿಂಗು ಕರೆಕ್ಟ್ ಐತಿ ಏನಿಲ್ಲ ಆಮೇಲೆ ಲೈಟ್ ಫೀಲ್ ಆಗತ್ತೈತಿ ಅದೇ ಒಂದು ರೀಸನ್ ಏನಂತಂದ್ರೆ ಇದ್ರದ್ದು ಮುಂದಿಂದ ಹೆಡ್ಡಿಂದ ಏನು ಕನ್ಸೋಲ್ ಐತಲ್ಲ ಅದು ಮತ್ತು ಹ್ಯಾಂಡಲ್ ಲೈಕ್ ಕಂಪ್ಲೀಟ್ಲಿ ಬೇರೆ ಬೇರೆ ಅದಾವ ಅದು ಎಕ್ಸ್ಪಲ್ಸ್ ಆತ ಡೊಮಿನಾರ್ ಆತ ಏನು ಹಂಗೈತೆ ಹಂಗಿಲ್ಲ ಇದು ಅಡ್ವೆಂಚರ್ 390 ಮತ್ತು ಹಿಮಾಲಯನ್ ಐತಲ್ಲ ಹಂಗೈತಿ ಇದ್ರದ್ದು ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ಮೂತ್ನೆಸ್ ಹ್ಯಾಂಡ್ಲಿಂಗ್ ಭಾಳ ಈಸಿ ಆಕೈತಿ ಆ್ಯಂಡ್ ವಿಂಡ್ಸ್ಕ್ರೀನು ಭಾಳ ದೊಡ್ಡದು ಕೊಟ್ಟರ ಇನ್ನೊಂದು ಸ್ವಲ್ಪ ಇಲ್ಲಿ ಕೊಟ್ಬಿಟ್ಟಿದ್ರೆ ಆರಾಮ್ ತಲೆ ಮ್ಯಾಗಿಂದ ಹೋಗ್ಬಿಡ್ತಿತ್ತು ಕಂಫರ್ಟೇಬಲ್ ಐತಿ ಸೀಟು ಭಾಳ ಕಂಫರ್ಟೇಬಲ್ ಐತಿ ಥರ್ಡ್ ಗಿಯರ್ ಐ ಥಿಂಕ್ 5 ಗಿಯರ್ ಅದಾವ ಅಂತ ತಿಳ್ಕೊತೀನಿ ಇದ್ರೊಳಗೆ ನಾನು ಆಹಾ ಪವರ್ ಫೀಲ್ ಹಾಕೆ ಸ್ವಲ್ಪ ಬಟ್ ಲೀನಿಯರ್ ಪವರ್ ಐತಿ ಸೌಂಡ್ ಸೌಂಡ್ ಬರ್ತದೆ ಸ್ವಲ್ಪ 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 ಸೌಂಡ್ ಥರ್ಡ್ ಗಿಯರ್ ಒಳಗೆ ನಾನು ಏನು ಗಿಯರ್ ಮುಟ್ಟಾತೇ ಇಲ್ಲ ಕ್ಲಚ್ ಬಿಡಾತಿಲ್ಲ ಅಂದರೂ ಆರಾಮ್ ಹೊಂಟೈತಿ ಅಂದರೆ ಲೋ ಆ್ಯಂಡ್ ಟಾರ್ಕ್ ಇದ್ರದ್ದು ಭಾಳ ಚಲೋ ಐತೆ ಅಂತೇಳಿ ಅರ್ಥ ಇಂಡಿಕೇಟರ್ ಹಾಕ ನೀವು ಓಕೆ ಮಿರರ್ಸ್ ಸ್ವಲ್ಪ ಕೈಂಡ್ ಆಫ್ ಚಲೋ ಅದಾವೆ ಸ್ವಲ್ಪ ಸ್ವಲ್ಪ ಮತ್ತು ಜಾಸ್ತಿ ಏನಂತೇನಿಲ್ಲ ವಿಂಡ್ ಸ್ಕ್ರೀನ್ ನಂಗೆ ಭಾಳ ಚಲೋ ಅನ್ನಿಸ್ತು ಬಿಗ್ ಬ್ಯಾಗ್ ಫೀಲ್ ಬರತೈತಿ ಹ್ಯಾಂಡಲ್ ಬಾರು ಸ್ವಲ್ಪ ಲೋ ಅನ್ನಿಸ್ತು ಇದು ಹ್ಯಾಂಡಲ್ ಬಾರ್ ಇನ್ನೂ ಸ್ವಲ್ಪ ಮ್ಯಾಗ್ ಬರಬೇಕಿತ್ತು ಫೀಲ್ ಅಂತೂ ಹೊಡೆಯೋದು ನೋಡಿಲ್ಲ ಫೀಲ್ ಅಂತೂ ಹೊಡೆಯೋದು ಜಬರ್ದಸ್ತ್ ಐತಿ ಸ್ಮೂತ್ ಅಂತ ಇದೆ ಓಕೆ ಬೆಣ್ಣೆ ಬೆಣ್ಣೆ ಮ್ಯಾಗೆ ಕುಂತಂಗೆ ಐತಿ ನಿಮ್ಗೆ ಸೀಟ್ ಗೀಟೆಲ್ಲ ತೋರಿಸ್ತೇನಂತಲ್ಲೇ ಇಲ್ಲೇ ಹೋಗೋಣ ಬರ್ರಿಪ್ಪ ಅಲ್ಲ ಟ್ರಾಫಿಕ್ ಹಾಕೈತೆ ಮತ್ತೆ ಗಿಯರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡ್ ಐತಿ ಹ
ದಡಕಿನೂ ಆರಾಮ್ ಹ್ಯಾಂಡಲ್ ಮಾಡ್ತೈತೆ, ಏನಿಲ್ಲ ಸೌಂಡ್ ಮಾಡ್ತೈತಿ, ಸ್ವಲ್ಪ ಜಾಸ್ತಿ ಅಷ್ಟು ಮುಂದೆ ಹೋಗಂಗಿಲ್ಲ, ಭಾಳ ಲೀನಿಯರ್ ಪವರ್ ಐತಿ. ನಿಮ್ಗೆ ಅದು ಹಿಂಗೆ ತಂಪ್ ಇದೇನು ಹಿಂಗೆ ಹಿಂಗೆ ಜಗ್ತೈತಲ್ಲ ಅದು ಫೀಲ್ ಆಗಂಗಿಲ್ಲ. ಓಕೆ ನೋಡ್ರಿಪ್ಪ, ಇದು ಸುಜುಕಿ ವಿ ಸ್ಟ್ರೋಮ್ SX250 ಅಂತೇಳಿ. ಸೊ ಇಂಡಿಕೇಟ್ರ್ ಇಲ್ಲೊಂದು ಐತಿ, ಇಂಡಿಕೇಟ್ರ್ ಐತಿ. ಇದೇನಿದೆ, ಓ USB ಚಾರ್ಜಿಂಗ್ ಸಾಕೆಟ್ ಕೊಟ್ರೆ ನೋಡ್ರಿ, ಇಲ್ಲ ಲೈಟ್ ಹೋಗ್ತೈತಿ. ಇದು ಇದು ಆಫ್ ಮಾಡೋದು ಹೆಂಗೆ, ಇದು ಕೇಳ್ಕೊಂತೇನಂತಿದ್ದಾನೆ. ವಿಂಡ್ಸ್ಕ್ರೀನ್ ಕೊಟ್ರೆ ದೊಡ್ಡದು, ಮಸ್ತ್ ಅಂದ್ರೆ ಮಸ್ತ್ ಐತಿ. ಟೆಸ್ಟೆಡ್ ವೆಹಿಕಲ್, ಕಂಪ್ಲೀಟ್ ಆಲ್ LEDs ಇದೈತಿ, ಬಟ್ ಹ್ಯಾಲೋಜನ್ ಹ್ಯಾಂಡಿಕೇಟರ್ಸ್ ಕೊಟ್ರೆ. ಮುಂದಿಂದು 19 ಇಂಚ್ ಏನಾಗೈತೆ ಅಂತ ತಿಳ್ಕೊತೀನಿ. 100/90 ಇದು ಮುಂದೆ ಅಲೌಸ್ ಅದಾವೆ. ಆ್ಯಂಡ್ ಹಿಂದೂ ರೇರು ಐತಿ, ಹಿಂದಿಂದು 17 ಇಂಚ್ ಐತಿ, 140/170. ನೈಸ್, ಅಲೌಸ್ ಕೊಟ್ರೆ. ಸ್ಪೋಕ್ಸ್ ಇಲ್ಲ ಇದ್ರೊಳಗೆ, ಅಲೌಸ್ ಇದಾವೆ. ಆ್ಯಂಡ್ ಹಿಂದೊಂದು ಗ್ರಾಬ್ರೇಲ್ ಆಯ್ತು, ಆಮೇಲೆ ಟಾಪ್ ರ್ಯಾಕ್ ಆತು ಕೊಟ್ರೆ. ಸೀಟ್ ನೋಡಪ್ಪ, ಬನ್ನಿ, ಮೋಸ್ಟ್ ಕಂಫರ್ಟಬಲ್ ಸೀಟ್ ಅದಾವೆ. ಸ್ಪಿಟ್ ಸೀಟ್ ಕೊಟ್ರೆ, ನೈಸ್. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ ಎಷ್ಟೈತೆ ಗೊತ್ತಿಲ್ಲ, ಆನ್ ಸ್ಕ್ರೀನ್ ಕೊಟ್ಟಿರ್ತೇನಂತೆ. ಐ ಥಿಂಕ್ ಒಂದು 13 ಲೀಟ್ರ್ ಅರೌಂಡ್ ಇರ್ಬೇಕಂತ ತಿಳ್ಕೊತೀನಿ. ಆ್ಯಂಡ್ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಬಂದುಬಿಟ್ರೆ, ಓಕೆ, ಕೀ ಹಾಕಿದ ತಕ್ಷಣ, ಓಕೆ ಓಕೆ ಕೀ ಹಾಕಿದ ತಕ್ಷಣ ABS ಇಲ್ಲ ಆನ್ ಆಕೈತಿ. ಆ್ಯಂಡ್ RPM ಮೀಟ್ರ್ ತೋರಿಸ್ತಾರೆ, ಇಂಜಿನ್ ಅಲ್ಲಿ ಇವೆಲ್ಲ ಇಂಡಿಕೇಟರ್ಸ್ ಅದಾವೆಲ್ಲ. ಆ್ಯಂಡ್ ಇಲ್ಲಿ ಸ್ಪೀಡೋಮೀಟ್ರ್ ಐತಿ, ಆ್ಯಂಡ್ ಫ್ಯೂಲ್ ಇಂಡಿಕೇಟರ್, ಟೈಮಿಂಗ್, ಗೇರ್, ಆ್ಯಂಡ್ ಓಡೋ ಐತಿ. ಐ ಥಿಂಕ್ ಓಡೋನ ಹೆಂಗೆ ಕಂಟ್ರೋಲ್ ಮಾಡೋದು ಈಗ ನಾವು. ಓಕೆ ಇಲ್ಲೇ ಐತಲ್ಲ ಮೋಡ್, ಪೇರಿಂಗ್ ಮೋಡು, ಐ ಥಿಂಕ್ ಬ್ಲೂಟೂತ್ ಗ್ಲೂಟೂತ್ ಏನೋ ಕೊಟ್ಟಿರ್ಬೋದು ಇವ್ರು. ಓಕೆ ಇಲ್ಲಿ ಎಫಿಷಿಯನ್ಸಿನ ಕೊಟ್ಟರೆ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಬಟ್ ಇಲ್ಲಿ 3.9 ಲೀಟ್ರ್ ಪರ್ 100 ಕಿಲೋಮೀಟರ್ ಐತಿ. ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗೈತಿ. ಹಾಂ, ಅಷ್ಟೇ ತಿಂತೀನಿ. ಓಡೋ ಗಿಡೋ ಐತಿ, ಟ್ರಿಪ್ 1, ಟ್ರಿಪ್ 2, ಬ್ಲೂಟೂತ್ ಐತಿ. ಇದು ಪ್ಲಾಸ್ಟಿಕ್ ಬ್ಯಾರಮೀಟ್ರಿಲ್ ಹಾಕೈತಿ, ಇದು ಕಂಪ್ಲೀಟ್ ಗ್ಲಾಸ್ ಐತಿ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಕೊಟ್ರೆ, ಅದು ನೈಸ್ ನೈಸ್ ಫೀಲ್ ಕೊಡೋದೈತಿ. ಆ್ಯಂಡ್ ಮತ್ತೇನೈತಿ, ಇಂಡಿಕೇಟರ್ಸ್ ಎಲ್ಲನು. ಆ್ಯಂಡ್ ಹಿಂದೆ ಟೇಲೈಟ್ ಈಸ್ LED ಕಂಪ್ಲೀಟ್ಲಿ, ಬಟ್ ಇದೇ ಹ್ಯಾಲೋಜನ್ ಕೊಟ್ರೆ, ಇದು ಇದು ಕೊಟ್ಬಿಟ್ಟಿದ್ರೆ ಚಲೋ ಆಗ್ತಿತ್ತು. ಆ್ಯಂಡ್ ಎಕ್ಸಾಸ್ಟ್ ನೋಡ್ರಿ, ಡ್ಯೂಲ್ ಎಕ್ಸಾಸ್ಟ್ ಕೊಟ್ರೆ, ಡ್ಯೂಲ್ ಎಕ್ಸಾಸ್ಟ್ ಬೆಂಕಿ ಚುಮ್ಮ. ಕಡಲೆಟೆಕ್ ಕನ್ವರ್ಟರ್ ಐತಿ, 250 cc ಇದೆ ಇಂಜನ್. ಇದ್ರೊಳಗೆ ರೇಡಿಯೇಟರ್ ಏನಾರು ಕೊಟ್ರೆ, ರೇಡಿಯೇಟರ್ ಐತಿ. ಐ ಥಿಂಕ್ ಲಿಕ್ವಿಡ್ ಕೂಲಿಂಗ್ ಇಲ್ಲ, ಏರ್ ಕೂಲ್ಡ್ ಐತಿ, ಲಿಕ್ವಿಡ್ ಕೂಲಿಂಗ್ ಇಲ್ಲ, ಏರ್ ಕೂಲ್ಡ್ ಒಂದು ರೇಡಿಯೇಟರ್ ಕೊಟ್ರೆ ವಿತ್ ರೇಡಿಯೇಟರ್ ಗಾರ್ಡ್ ಐತೆ ಅಲ್ಲಿ. ಹೈಟ್ ಇದು 5'6" ಡೌಟ್, 5'6" ಇರಬೇಕು ಮಿನಿಮಮ್ ಅಂತ ತಿಳ್ಕೊತೀನಿ. ನಂಗೆ ಟಿಪ್ ಟು ಹಾಕೈತಿ ಇಲ್ಲಿ. ಹಂಗ ಬರ್ತೀಯಲ್ಲ, ಗೇರ್ ಶಿಫ್ಟಿಂಗ್ ಮಾಡತ್ತಿದ್ರೆ ಗೊತ್ತಾಗಂಗಿಲ್ಲ ನಿಮಗೆ, ಆ ಲೆವೆಲ್ಗೆ ಐತಿ. ಇದ್ರೊಳಗೆ ನಿಮ್ಗೆ ಪವರ್ ಫೀಲ್ ಆಗಂಗಿಲ್ಲ, ಪವರ್ ಐತೆ ಅಂತೇಳಿ, ಬಟ್ ಭಾಳ ಲೀನಿಯರ್ ಕೊಟ್ರೆ ಪವರ್. ಸ್ಪೀಡ್ ಹೋಗ್ತಿರ್ತೈತಿ ನಿಮ್ಗೆ ಗೊತ್ತಾಗಿಲ್ಲ, ವೈಬ್ರೇಷನ್ಸ್ ಅನ್ನೋದೇ ಇಲ್ಲ ಈ ಗಾಡಿ ಒಳಗೆ ಹೇಳತ್ತೀನಲ್ಲ. ಸ್ಮೂತ್ ಐತಿ ನೋಡ್ರಲ್ಲಿ, ಸೌಂಡ್ ಮಾಡ್ತೈತೆ ಅಷ್ಟೇ ಗಾಡಿ ಹಿಂದೆ, ಬಟ್ ಮುಂದೆ ಹೋಗೋದಾಗ್ತದೆ. ಆಮೇಲೆ ವೈಬ್ರೇಷನ್ಸ್ ಅಂತ ಭಾಳ ಅಂದರೆ ಭಾಳ ಕಡಿಮೆ ಐತಿ ನೋಡ್ರಲ್ಲ. ಹಂಗೆ ಹೋಗ್ತೈತಿ, ಡ್ರ ಅಂತ ಹೋಗ್ತೈತಿ, ಡ್ರ ಅಂತ ಹಂಗೆ. ಓಹೋ, 6 ಗೇರದ ಇದಕ್ಕೆ, ಅದೇ ಆರಾಮ್ 120 ಹೋಗುತ್ತಂತ ನನ್ನ ಅನಿಸಿಕೆ ಇದೆ. ಸೊ ಈಗ ಹೊಡೆದ್ವಿ, ಪವರ್ ಅಂತ ಫೀಲ್ ಆಗುತ್ತೆ ನೋಡಿದ ನನ್ನ ಓವರ್ ವ್ಯೂ ಅಂತ ಕೊಟ್ಟ. ಈಗ ಸ್ವಲ್ಪ ಆಫ್ ರೋಡಿಂಗ್ ಕೆಪಬಿಲಿಟೀಸ್ ಚೆಕ್ ಮಾಡೋಣ ಅಂತ. ಓಹೋ ಓಹೋ ಓಹೋ, ಇಲ್ಲ ಇಲ್ಲ ದಡಕಿ, ಆಹಾ ಹಾಂ, ಆರಾಮ್ ಜಗ್ಬೋದು ಜಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ದಡಕಿಗಂತೂ ಆರಾಮ್ ಹೋಗ್ತೈತೆ. ಆ್ಯಂಡ್ ಹಿಂದಿಗಿಂತ ತೊಗೊಳಕ್ಕೆ ಲೈಟ್ ವೇಟ್ ಐತಲ್ಲ, ಬೈಕ್ ಭಾಳ ಲೈಟ್ ವೇಟ್ ಐತಿ, ಆರಾಮ. ಅಯ್ಯೋ, ಇಷ್ಟು ಲೈಟ್ ವೇಟ್ ಇದ್ರೊಳಗೈತಲ್ಲ, ಆಫ್ ರೋಡಿಂಗ್ ಗಿಫ್ಟ್ ರೋಡಿಂಗ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಏನಂತಾರ, ಇದು ಮಾಡೋಕ್ಕಾಗಿಲ್ಲ, ನಾ ಬೆಂಡ್ ಮಾಡ್ಬೇಕಾಗೈತಿ, ನನ್ನ ಹೈಟಿಗೆ ಇದು ಇದು ವರ್ಕೌಟ್ ಆಗಂಗಿಲ್ಲ. ಸ್ವಲ್ಪ ಟಕ್ಕಿನ್ ಮಾಡಿ ಟ್ಯಾಂಕ್ ಮ್ಯಾಗಿತ್ತು ಅಂತಿಕೋರಿ, ಪ್ರಾಬ್ಲಮ್ ಆಕೈತಿ. ಆಫ್ ರೋಡಿಂಗ್ ಮಾಡ್ಬೋದು, ಹಂಗೇನಿಲ್ಲ, ಆರಾಮ್ ಬೆಣ್ಣೆ ಬೆಣ್ಣೆಗೆ ತೊಗೊಂಡಂಗೆ ಹೋಗ್ತೈತಿ. ಸ್ವಲ್ಪ ಇದ್ರದ್ದು ಹ್ಯಾಂಡಲ್ ಬಾರ್ ಸ್ವಲ್ಪ ಹೈಟ್ ಮಾಡಿಸ್ಬೇಕು. ಆ್ಯಂಡ್ ನೀವು ಕುಂತಿರಲ್ಲ, ಒಂದು ಏನಿತ್ತು ಒಂದು ಹಿಂಗೆ ಇದು ಇದ್ರ ಮ್ಯಾಗ ಕುಂತಂಗೆ ಆಕೈತಿ, ನಿಮಗೆ ಫಸ್ಟ್ ಫ್ಲೋರ್ದಾಗ ಕುಂತಂಗೆ ಆಕೈತಿ. ಹಂಡ್ರೆಡ್ ಅರೌಂಡ್ ಆರಾಮ್ ಹೊಡಿಬೋದು ಅಂತ ತಿಂತೀನಿ ನೋಡ್ರಿಪ್ಪ, ಯಾಕಂದ್ರೆ 6 ಗೇರದಲ್ಲ, 100 ಅರೌಂಡು 0 vibrations, 90 ಟಚ್ ಆತು ನನಗೆ ಇಲ್ಲಿ. ವೈಬ್ರೇಷನ್ಸ್ ಇಲ್ಲ, ಸ್ಮೂತ್ನೆಸ್ ಐತಿ, ರಿಫೈನ್ಮೆಂಟ್ ಅಂತೂ ಬೆಂಕಿ ಐತಿ. ಇದ್ರದ್ದು ನಾನು ಲಾಂಗ್ ಹೈವೇದಾಗ ಒಂದ್ಸಲ ಟ್ರೈ ಮಾಡ್ತೀನಿ, ಯಾರ್ದಾರು ಗಾಡಿ ಸಿಕ್ಕರ ಅಂತಂದ್ರೆ ಅವಾಗ ಗೊತ್ತಾಗತ್ತೆ ನನಗೆ ಹೈವೇ ಕೆಪಬಿಲಿಟೀಸ್ ಏನೈತೆ ಅಂತೇಳಿ. ಯಾಕಂದ್ರೆ ಇದು ವಿಂಡ್ಶೀಲ್ಡ್ ಕೊಟ್ರಲ್ಲ, ಆಬ್ವಿಯಸ್ಲಿ ಇದು ಕಮ್ ಹಿಂಗೇನು ಆಫ್ ರೋಡಿಗೆ ಗಿಫ್ ರೋಡಿಂಗ್ ಏನು ಟಾರ್ಗೆಟ್ ಮಾಡತ್ತಿಲ್ಲ ಇವ್ರು.
ಫುಲ್ಲಿ ಹೈವೇನ ಟಾರ್ಗೆಟ್ ಮಾಡತ್ತಾನ ಅಂತ ನಂಗೆ ಫೀಲ್ ಆಕೈತಿ. ಯಾಕಂದ್ರೆ ಟೂರಿಂಗ್ ಟಾರ್ಗೆಟ್ ಮಾಡತ್ತಾನ ಅಂತ ಅನಿಸುತ್ತೆ. ಯಾಕಂದ್ರೆ ವಿಂಡ್ಶೀಲ್ಡ್ ಕೊಟ್ರಲ್ಲ, ಸೊ ವಿಂಡ್ ಕಟ್ ಮಾಡೋದು ಇಲ್ಲಿ ತನ ಅಂತ ನೋಡ್ರಪ್ಪ, ನಂದು ಎದಿ ತನ ನಿಮ್ ಗೊಬ್ಬರ ಕಾಣತ್ತಲ್ಲ, ಗೊಬ್ಬರ ತನ ಗೊಬ್ಬರಗಿನ ಕೆಳಗೆ ಹೋತಂದ್ರೆ ಗಾಳಿನ ಫೀಲ್ ಆಗಂಗಿಲ್ಲ, ಇಲ್ಲಿ ಗೊಬ್ಬರ ಮ್ಯಾಗೆಲ್ಲ ಸ್ವಲ್ಪ ಫೀಲ್ ಆಕೈತಿ. ಅಂದ್ರೆ ವಿಂಡ್ ಸ್ಕ್ರೀನ್ ಅದ್ರ ಕೆಲಸ ಮಾಡತೈತೆ ಅಂತ ಅರ್ಥ. ಸ್ವಿತ್ ನೋಡ್ರಿಪ್ಪ, ಇದು ಎಂಥ ಗಾಡಿ ಅಂತಂದ್ರೆ ಸಿಟಿಗೆ ಪ್ಲಸ್ ಅವಾಗ ಇವಾಗ ಒಂದು ಟೂರಿಂಗ್ ಮಾಡ್ತಿರಪ್ಪ ಅಂದರೆ ಬೆಸ್ಟ್ ಗಾಡಿ ನೋಡಿರಪ್ಪ. ಒಂದ್ಸತ ಕನ್ಸಿಡರ್ ಮಾಡಿರಿ. ಇದ್ರೊಳಗೆ ಒಂದು ಪ್ರಾಬ್ಲಮ್ ಏನಾಗ್ಬಿಟ್ರೆ ಅಂದ್ರೆ ಸೀಟ್ ಹೈಟ್ ಪ್ರಾಬ್ಲಮ್ ಆಗ್ಬಿಟ್ರ ಸುಜುಕಿದವ್ರು. ಇದ್ರೊಳಗೆ ಅಂದ್ರೆ ಸೀಟ್ ಹೈಟ್ ಒಂದು ಬಗ್ಗೆ ಅವ್ರು ಏನಾರ ಸ್ವಲ್ಪ ಸೀಟ್ ಹೈಟ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ರೆ ಇದು ಮಸ್ತ್ ಸಲ ಹೊಡೆದಿತ್ತು ನೋಡ್ರಿ. ಆರಾಮ್ ಹೊಕ್ಕೈತಿ ಇದು, ಆ್ಯಂಡ್ ಆರಾಮ್ ಆ ಕಡೆ ಈ ಕಡೆ ಈ ಕಡೆ ತಿರುಗಾಡಿಸ್ಬೋದು ನೋಡ್ರಿಪ್ಪ ಗಾಡಿ. ಒಟ್ಟು ಹೇಳ್ಬೇಕಂದ್ರೆ ಓವರ್ಆಲ್ ಚಲೋ ಗಾಡಿ ಐತಿ. ಟ್ಯಾಂಕ್ ಕೆಪಾಸಿಟಿ ಒಂದು ಹೇಳ್ತೇನೆ ಒಂದು ಆನ್ ಸ್ಕ್ರೀನ್. ಓಕೆ, ಸೆಂಟರ್ ಸ್ಟ್ಯಾಂಡ್ ಇಲ್ಲ ನೀವು ಇಲ್ಲ ಸೆಂಟರ್ ಸ್ಟ್ಯಾಂಡ್ ಇದಕ್ಕೆ. ಆ್ಯಂಡ್ ಬ್ಯಾಶ್ ಪ್ಲೇಟ್ ಕೊಟ್ರ, ಬ್ಯಾಶ್ ಪ್ಲೇಟ್ ಓ ಮೆಟಲ್ ಕೊಟ್ರ, ಬೆಂಕಿ ಆಯಿಲ್ ಕೂಲ್ಡ್ ಐತಿ ಇದು ಬೈ ದ ವೇ. ಓಕೆ, ಆಯಿಲ್ ಕೂಲ್ಡ್ ಐತಿ, ಎಸ್ ಇ ಪಿ ಟೆಕ್ನಾಲಜಿ ಅಂತ ಇವ್ರದೇನ ಇಕೋ ಪರ್ಫಾರ್ಮೆನ್ಸ್. ಆ್ಯಂಡ್ ಕೀನು ಸ್ವಲ್ಪ ಏನಂತಾರ KTM ಫೀಲ್ಸ್ ಕೊಡ್ತಾವ. ಆಯ್ತು, ಥ್ಯಾಂಕ್ ಯು ಸೊ ಮಚ್. ಇದ್ರೊಳಗೆ ನಿಮ್ಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಐತಿ, ಸೊ ನಿಮಗೆ ಈಗ ಸಿಕ್ಬಿಡ್ತೈತಿ. ಇಲ್ಲೇ ಸುಜುಕಿ ಬೆಲ್ಲದೊಳಗೆ, ಇಲ್ಲಿ ಹನ್ಸ್ ಹೋಟೆಲ್ ಐತಿ, ಹನ್ಸ್ ಹೋಟೆಲ್ ಬಾಜುಕ, ಇಲ್ಲಾಂದ್ರೆ ಶಾಂತಿ ನಾಲ್ಕು ಶಾಂತಿ ಒಂದು ಐತೆ, ಅದ್ರ ಅಪೋಸಿಟ್ ಐತಿ. ಬ್ಲ್ಯಾಕ್ ಆ್ಯಂಡ್ ರೆಡ್ ಐತಿ, ಅವೈಲೇಬಲ್ ಐತಿ ಇವರಿಗೆ. ಇದ್ರೊಳಗೆ ಯೆಲ್ಲೋ ಐತಿ, ಯೆಲ್ಲೋ ಬೆಂಕಿ ಚುಮ್ಮ ಅದ, ಆ್ಯಂಡ್ ಇನ್ನೊಂದು ರೆಡ್ ಐತಿ, ಅಂದರೆ ಸ್ವಲ್ಪ ಟೊಮ್ಯಾಟೊ ಕಲರ್ ಐತಿ. ನೈಸ್, ಥ್ಯಾಂಕ್ಸ್ ಹೇಳೋ ಬರೀಪ್ಪ ಅವ್ರಿಗೆ. ಆ್ಯಂಡ್ ಇಲ್ಲಿ ನಮ್ಮ ನಿಂತಿದ್ದು ಗಾಡಿ, ಇದ್ರ ಗಾಡಿದು 2,78,000 ಸಮಥಿಂಗ್ ಆನ್ ರೋಡ್ ಐತಿ. 1,200 ರೂಪಾಯಿ ಇನ್ಶೂರೆನ್ಸ್ ಫ್ರೀ ಐತಿ, ಪ್ಲಸ್ ಅದ್ರ ಮ್ಯಾಗ 2,000 ರೂಪಾಯಿ ದಿನ ಎಕ್ಸೈಸ್ ಐತಿ. ಅದು ಅದು ಆಫ್ ಆಕೈತಿ ಅಂದ್ರೆ ಫ್ರೀ ಇರೋಂಗಿಲ್ಲ, ಅದು ಸಿಗೋಂಗಿಲ್ಲ, ಮೈನಸ್ ಆಕೈತಿ. ಆಮೇಲೆ ಮತ್ತೇನೈತಿ, ಇನ್ನೊಂದು AMC ಅಂತೇಳಿ ಐತಿ, ಅದನ್ನು ಆಫ್ ಮೈನಸ್ ಆಕೈತಿ. ಸೊ ಎಲ್ಲನೂ ಸೇರಿ 2,62,000 ಏನೋ 63,000 ಸಿಗ್ತೈತಿ, ಪ್ಲಸ್ 700 ರೂಪಾಯಿದೇನೋ ರೈಡಿಂಗ್ ಜಾಕೆಟ್ ಐತೆ ಅಂತ ಸುಜುಕಿ ಅವ್ರದ್ದು, ಅದು ಫ್ರೀ. ಓಕೆ, ಅದು ಫ್ರೀ ಆಗಿಂದ ಫಸ್ಟ್ ಸರ್ವಿಸ್ ಸುಜುಕಿ ಅವ್ರ ಕಡೆಯಿಂದ, ಅದು ಫ್ರೀ. 2,62,000 ಸಮಥಿಂಗಿಗೆ ಏನೋ ಆನ್ ರೋಡ್ ಬರ್ತದೆ. ಆ ಪ್ರೈಸಿಗೆ ಪವರ್ ಸ್ವಲ್ಪ ಕಡಿಮೆ ಫೀಲ್ ಆಯ್ತು ನನಗೆ. ಬಟ್ ನೀವು ಸಿಟಿ ಮೇಜರ್ ಸಿಟಿ ಆ್ಯಂಡ್ ಯಾವಾಗ ಇವಾಗ ಒಮ್ಮೆ ಟೂರಿಂಗ್ ಏರಿಂಗ್ ಮಾಡ್ತೀರ ಅಂದರೆ ಭಾಳ ಚಲೋ. ಯಾಕಂದ್ರೆ ಹ್ಯಾಂಡ್ಲಿಂಗ್ ಐತಾನೆ, ಹ್ಯಾಂಡ್ಲಿಂಗ್ ಏನೈತಲ್ಲ ಸಿಟಿ ಒಳಗೆ ಭಾಳ ಅಂದ್ರೆ ಭಾಳ ಚಲೋ ಐತಿ. ನಿಮ್ಗೆ ಅದು ಸ್ಟ್ರೆಸ್ ಫೀಲ್ ಆಗಂಗಿಲ್ಲ ಶೋಲ್ಡರ್ಸ್ ಮ್ಯಾಗತ್ತೆ ಕೈ ಮ್ಯಾಗತ್ತೆ. ಎಸ್, ಇದಾಯ್ತು ಒಂದು ಸ್ಮಾಲ್ ಸ್ವೀಟ್ ಶಾರ್ಟ್ ಓವರ್ ವ್ಯೂ ಆ್ಯಂಡ್ ಕೈಂಡ್ ಆಫ್ ರಿವ್ಯೂ ಟೈಪ್ ವಿ ಸ್ಟೋರ್ ಮತ್ತು ಫಸ್ಟ್ ಇಂಪ್ರೆಷನ್ಸ್ ಅಂತ ಹೇಳ್ಬೋದಿದ್ದೇನೆ. ಹೇಳಿದೆ ಇದ್ರದ್ದು ಆನ್ ರೋಡ್ ಪ್ರೈಸು ಕೊಟ್ಟ, ಇಲ್ಲಾಂದ್ರೆ ಕೊಟ್ಟ. ಸೊ ಹಿಂಗೆ ಮತ್ತೆ ಏನಾದ್ರು ಬೇರೆದು ಏನಾದರೂ ಬೈಕದ್ದು ಮಾಡ್ಬೇಕಂದ್ರೆ ಪ್ಲೀಸ್ ಹೇಳ್ರಿ. ಯಾಕಂದ್ರೆ ಹುಬ್ಳಿ ಒಳಗೆ ಇದು ಸ್ವಲ್ಪ ಕೊಡಂಗಿಲ್ಲ, ನಾನು ಟೆಸ್ಟೆಡ್ ಗಿಸ್ಟೆಡ್ ಅಂತ ಹೇಳಿ ಸ್ವಲ್ಪ ಏನೇನೋ ಮಾಡಿ ಇಸ್ಕೊಂಡು ವಿಡಿಯೋ ಮಾಡಿದ್ದೀನಿ. ಕಾರ್ದು ಮಾಡ್ಬೇಕಂತೈತಿ, ಬಟ್ ಕಾರದ್ದು ಇನ್ನೂ ನಂದು ಲೈಸೆನ್ಸ್ ಕೈಯಾಗಿ ಬಂದಿಲ್ಲ. ನಂದು ಆಲ್ರೆಡಿ ಲೈಸೆನ್ಸ್ ಆಗೈತಿ, ಎಲ್ಲೆಲ್ಲ ಆಗೈತಿ, ಹೋಗಿ ಟೆಸ್ಟ್ ರೈಡ್ ಕೊಡ್ಬೇಕು. ಟೆಸ್ಟ್ ರೈಡ್ ಕೊಟ್ಟು ಲೈಸೆನ್ಸ್ ಇಸ್ಕೊಂಬರ್ಬೇಕು, ಅದು ಇನ್ನೂ ಬಂದಿಲ್ಲ. ಸೊ ಅವಾಗ ಕಾರಿಂದು ಮಾಡೋಣಂತ, ಸ್ಲೋಲಿ 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 ಇನ್ಕ್ರೀಸ್ ಮಾಡ್ಕೊಂಡು ತೊಗೊಂಡಂತ. ಸೊ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಬೆಂಬಲ ಹಿಂಗೆ ಇರಲಿ. ವಿಡಿಯೋ ನೋಡೋ ಹತ್ರ ಪ್ಲೀಸ್ ಲೈಕ್ ಮಾಡಿರಿ, ವಿಡಿಯೋ ಲೈಕ್ ಆದ್ರೂ ಲೈಕ್ ಮಾಡಿರಿ, ಲೈಕ್ ಆಗಲಿ ಅಂದ್ರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮರ ಹಾಕೋಬಿಡ್ರಿ, ಆ್ಯಂಡ್ ಶೇರ್ ಮಾಡಿರಿ. ಆ್ಯಂಡ್ ಹಿಂಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್, ಖುಷಿ ಖುಷಿಯಾಗಿರ್ರಿ, ನಾನು ಆಗ್ತಾ ಇರ್ರಿ, ಸಿಗೋಣಂತ.